ಇವತ್ತು ನಾವು ಫ್ಯಾಟಿ ಲಿವರ್ ಬಗ್ಗೆ ತಿಳ್ಕೊಳ್ಳೋಣ, ಮತ್ತೆ ಅದ್ರ ಬಗ್ಗೆ ಇರುವಂತ ಮಿತ್ಸ್ ಅಂಡ್ ಫ್ಯಾಕ್ಟ್ಸ್ ಬಗ್ಗೆನೂ ಸಹ ಸ್ವಲ್ಪ ಬ್ರೇಕ್ ಡೌನ್ ಮಾಡೋಣ. ಸೊ ಫ್ಯಾಟಿ ಲಿವರ್ ಅನ್ನೋದೇನು? ಫ್ಯಾಟಿ ಲಿವರ್ ಅಂದರೆ ನಮ್ಮ ಮೈಯಲ್ಲಿರುವಂಥ ಲಿವರ್ ಆರ್ಗನ್ ಮೇಲೆ ತುಂಬ ಫ್ಯಾಟ್ ಡೆಪಾಸಿಟ್ ಆಗೋದು. ಸೊ ಲಿವರ್ ಅನ್ನೋದು ನಮ್ಮ ಮೈಯಲ್ಲಿ ಸೆಕೆಂಡ್ ಬಿಗ್ಗೆಸ್ಟ್ ಆರ್ಗನ್ ಅಂತ ಕರಿತೀವಿ. ಅಂದರೆ ಸ್ಕಿನ್ ಆದಮೇಲೆ ಒನ್ ಆಫ್ ದ ಲಾರ್ಜೆಸ್ಟ್ ಆರ್ಗನ್ ಅಂದರೆ ನಮಗೆ ಲಿವರ್ ಆಗಿರುತ್ತೆ. ಸೊ ಫ್ಯಾಟಿ ಲಿವರ್ ಬರೋ ಕಾರಣಗಳು ಏನೆಂದ್ರು ಅಂತ ನೋಡಿದ್ರೆ, ಜಾಸ್ತಿ ಜನ ಅನ್ಕೊಂತಾರೆ ನಾನು ಫ್ಯಾಟಿ ಲಿವರ್ ಇದ್ದರೆ ಬರೀ ಆಲ್ಕೋಹಾಲ್ ಕುಡಿದ್ರೆ ಬರುತ್ತೆ ಅಂತ. ಇಲ್ಲ, ಆಲ್ಕೋಹಾಲ್ ಸೇವನೆ ಅನ್ನೋದು ಒನ್ ಆಫ್ ದ ರೀಸನ್ಸ್ ಫ್ಯಾಟಿ ಲಿವರ್ ಇನ್ಕ್ರೀಸ್ ಮಾಡೋದಕ್ಕೆ. ಬಟ್ ಅದು ಬರೋ ಕಾರಣ ಏನಾಗಿರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ನಮ್ಮ ಡಯಟ್ ಮತ್ತು ಲೈಫ್ ಸ್ಟೈಲ್ ಬಗ್ಗೆ ನೋಡಬೇಕಾಗುತ್ತೆ. ಸೊ ಹೈ ಶುಗರ್ ಮತ್ತು ಹೈ ಫ್ಯಾಟ್ ಫುಡ್ಸ್ ಕನ್ಸ್ಯೂಮ್ ಮಾಡೋದ್ರಿಂದ ನಮ್ಮ ಫ್ಯಾಟಿ ಲಿವರ್ ಚಾನ್ಸಸ್ ಹೆಚ್ಚಾಗ್ತಾ ಹೋಗುತ್ತೆ. ಸೊ ಒಂದು 10 ಜನರಲ್ಲಿ ನಾವು ಅಟ್ಲೀಸ್ಟ್ ಒಂದು 6-7 ಜನಕ್ಕೆ ಈ ನಡುವೆ ಫ್ಯಾಟಿ ಲಿವರ್ ಇರೋ ಚಾನ್ಸಸ್ ಕಾಣಿಸ್ಕೊತಾ ಇದೆ. ಏನಾಗುತ್ತೆ ಅಂದರೆ, ಇದು ಎಸಿಂಪ್ಟಮ್ಯಾಟಿಕ್ ಇರೋದ್ರಿಂದ, ಅಂದರೆ ಯಾವುದೇ ರೀತಿಯ ಸಿಂಪ್ಟಮ್ಸ್ ಇರೋದ್ರಿಂದ ಯಾರು ಇದನ್ನ ಹೋಗಿ ಟೆಸ್ಟ್ ಮಾಡಿಸ್ಕೊಳ್ಳೋದಿಲ್ಲ. ಪ್ಲಸ್ ಏನಂದ್ರೆ, ಇದು ಸ್ಟೇಜ್ ನಂಬರ್ 2 ಸ್ಟೇಜ್ 3 ಹೋಗೋವರೆಗೂ ಯಾರಿಗೂ ಇದ್ರ ಬಗ್ಗೆ ಗಮನ ಕೊಡೋದು ಇಲ್ಲ. ಸೊ ಏನಾಗಿರುತ್ತೆ, ಸೊ ಫಸ್ಟ್ ಆಫ್ ಆಲ್ ನೀವು ಯಾವ ಥರ ಸಿಂಪ್ಟಮ್ಸ್ನ ನೋಟಿಸ್ ಮಾಡ್ಬೋದು, ಮನೇಲಿದ್ದಾಗ್ಲೂ ಸಹ ನಿಮ್ಮ ಅಪೆಟೈಟ್, ಅಂದರೆ ಊಟ ಮಾಡೋಕ್ಕೆ ನಿಮಗೆ ಹಸಿವಾಗ್ತಾ ಇರಲ್ಲ, ಇನ್ನೊಂದು ಬಂದು ನಿಮಗೆ ಎನರ್ಜಿ ಇಶ್ಯೂಸ್ ಇರುತ್ತೆ, ತುಂಬ ಒಂಥರ ಏನು ತಿಂದರೂ ಏನು ಊಟ ಮಾಡಿದ್ರೂ ಸಹ ನಿಮಗೆ ಮೈಯಲ್ಲಿ ಎನರ್ಜಿ ಇರೋದಿಲ್ಲ. ಮೂರನೇದು ಬಂದುಬಿಟ್ಟು ರೈಟ್ ಸೈಡ್ ಅಬ್ಡಾಮ್ನಲ್ ಪೇನ್ ಕಾಣಿಸ್ಕೊಳ್ಳುತ್ತೆ. ಸೊ ಕೆಲವ್ರಿಗೆ ಮಾತ್ರ ಇದು ಶಾರ್ಪಾಗಿ ಒಂಥರ ಪೇನ್ ಥರ ಬರುತ್ತೆ. ಸೊ ಈ ಎಲ್ಲ ಕಾರಣ ಇರೋದ್ರಿಂದ ನೀವು ಏನು ಮಾಡ್ಬೋದು ಅಂದರೆ, ಸ್ವಲ್ಪ ಒಂದು ಎಚ್ಚರಿಕೆ ವಹಿಸಿ ಅದನ್ನು ಹೋಗಿ ಡಾಕ್ಟರ್ ಹತ್ರ ತೋರಿಸ್ಕೊಳ್ಳಿ ಫಸ್ಟು. ಸೊ ಡಾಕ್ಟರ್ ಫಸ್ಟ್ ಏನು ಮಾಡ್ತಾರೆ, ಅವರು ಸ್ಕ್ಯಾನಿಂಗ್ ರಿಪೋರ್ಟ್ಸ್ ಸ್ಕ್ಯಾನ್ ಮಾಡಿಸ್ಕೊತಾರೆ, ಇಲ್ಲಾಂದರೆ ಫಸ್ಟು ನಿಮಗೆ ಬ್ಲಡ್ ಟೆಸ್ಟ್ ಮಾಡಿಸ್ತಾರೆ. ಲಿವರ್ ಫಂಕ್ಷನಿಂಗ್ ಟೆಸ್ಟಲ್ಲಿ ನಿಮಗೆ ಎನ್ಝೈಮ್ಸ್ನ ರೀಡ್ ಮಾಡ್ತಾರೆ. ಸೊ ಎನ್ಝೈಮ್ಸಲ್ಲಿ ನಿಮ್ಗೆ ಏನಾದರೂ ಜಾಸ್ತಿ ಬಂದಿದ್ರೆ, ಅಂದರೆ ಇರುವಂಥ ಲೆವೆಲ್ಸ್ಗಿಂತ ಜಾಸ್ತಿ ಬಂದಿದ್ರೆ, ಅಂದರೆ ನಾವು ASG ಅಂತ ಕರಿತೀವಿ, SGOT SGPT ಲೆವೆಲ್ಸ್ ಅಂತ ಕರಿತೀವಿ, ಇದೆಲ್ಲನೂ ನಿಮಗೆ ಲಿವರ್ ಪ್ಯಾರಾಮೀಟರ್ಸ್ ಅಂದರೆ ಲಿವರ್ ಫಂಕ್ಷನಿಂಗ್ ಟೆಸ್ಟಲ್ಲಿ ಡಿಟೆಕ್ಟ್ ಆಗುತ್ತೆ. ಸೊ ಇದು ನಾರ್ಮಲ್ ರೇಂಜಲ್ಲಿ ಇದ್ರೆ ಇಟ್ಸ್ ಓಕೆ. ಸೊ ಏನಂದರೆ 35 ಒಳಗಡೆ ಇರಬೇಕಾಗುತ್ತೆ. ಸೊ ಅದು ಅಪ್ಪರ್ ಲಿಮಿಟ್, 35 ಅನ್ನೋದು ಅಪ್ಪರ್ ಲಿಮಿಟ್. ಸೊ ಆದಷ್ಟು ನಾವು ಮಾಡ್ರೇಟ್ ಬಾರ್ಡರ್ ಲೈನಲ್ಲಿ ಇಟ್ಕೊಳ್ಬೇಕು, ಅಂದರೆ 20-25 ನಂಬರ್ ಒಳಗಡೆ ಇದ್ದರೆ ಇದು ಒಳ್ಳೆಯ ನಂಬರ್. 25 ಮೇಲ್ ಹೋದರೆ, ಅಂದರೆ 25 ದಾಟಿದ್ರೆ, ಸೊ ನಿಮಗೆ ಫ್ಯಾಟಿ ಲಿವರ್ ಆಗ್ತಾ ಇದೆ ಅಂತ ಒಂದು ಇಂಡಿಕೇಷನ್ ಅದು. ಸೊ ಸ್ಕ್ಯಾನ್ಸ್ ಮತ್ತು ಬ್ಲಡ್ ಟೆಸ್ಟ್ ಮಾಡಿಸಿದಾಗ ನಿಮಗೆ ಫ್ಯಾಟಿ ಲಿವರ್ ಇದೆ ಅಂತ ಗೊತ್ತಾದರೆ, ಸೊ ಡಯಟ್ರಿ ಚೇಂಜಸ್ ಮಾಡ್ಕೊಳ್ಬೇಕು. ಇದಕ್ಕೆ ಏನು ಪ್ರಾಬ್ಲಮ್ ಅಂದರೆ, ಇವತ್ತಿನವರೆಗೂ ಯಾವುದೇ ರೀತಿಯ ಮದ್ದಿಲ್ಲ, ಅಂದರೆ ಮೆಡಿಕೇಷನ್ ಇಲ್ಲ. ಸೊ ಏನು ಮಾಡ್ಬೋದು ಅಂದರೆ, ಫಸ್ಟ್ ಆಫ್ ಆಲ್ ನಿಮ್ಮ ಕರೆಕ್ಷನ್ ಆಫ್ ಡಯಟ್ ಮತ್ತು ಲೈಫ್ ಸ್ಟೈಲ್ ಮಾಡೋದ್ರಿಂದ ಫ್ಯಾಟಿ ಲಿವರ್ನ ರಿವರ್ಸ್ ಮಾಡೋ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಸೊ ಲಿವರ್ ಸೆಲ್ಸಲ್ಲಿ ಏನಾಗಿರುತ್ತೆ ಅಂದರೆ, ಫಸ್ಟ್ ಆಫ್ ಆಲ್ ಅದು ಫ್ಯಾಟಿ ಲಿವರ್ ಬಂದಾಗ ನಿಮ್ಮ ಲಿವರ್ ಸೆಲ್ಸ್ ಏನಿರುತ್ತೆ ಅದು ಡ್ಯಾಮೇಜ್ ಆಗ್ತಾ ಹೋಗ್ತಾ ಇರುತ್ತೆ. ಸೊ ಆ ಡ್ಯಾಮೇಜು ಸ್ಟೇಜ್ 3 ಸ್ಟೇಜ್ 4ವರೆಗೂ ಟೆಂಪ್ರರಿ ಆಗಿರುತ್ತೆ. ಏನಂದರೆ ಅದನ್ನು ರಿವರ್ಸ್ ಮಾಡ್ಬೋದು ನೀವು. ಸ್ಟೇಜ್ 4 ಆದಮೇಲೆ ಇದು ಸಿರೋಸಿಸ್ ಆಗಿ ಟರ್ನ್ ಆಗುತ್ತೆ, ಅಂದರೆ ಇದು ಪರ್ಮನೆಂಟ್ ಲಿವರ್ ಡ್ಯಾಮೇಜ್. ಸೊ ಆ ಟೈಮಲ್ಲಿ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ನು ಅದು ಇದು ನಾವು ಕೇಳಿ ಬರ್ಬೋದು. ಆದರೂ ಸಹ ಲಿವರ್ ಟ್ರಾನ್ಸ್ಪ್ಲಾಂಟೇಷನ್ ಮಾಡಿಕೊಂಡ್ರೂ ಸಹ ನಿಮ್ಮ ಬಾಡಿ ಅದನ್ನು ಬೇಗ ರಿಜೆಕ್ಟ್ ಮಾಡುತ್ತೆ, ಅದು ಗೊತ್ತಾಗುತ್ತೆ ಅದು ನನ್ನ ಆರ್ಗನ್ ಅಲ್ಲ ಅಂತ. ಸೊ ಸ್ಟೇಜ್ 1, 2, 3 ಇರೋದ್ರ ಈ ಸ್ಟೇಜಸ್ಸಲ್ಲಿ ನೀವು ಆದಷ್ಟು ಗಮನ ಕೊಟ್ಟು ಡಯಟ್ನ ಕರೆಕ್ಟ್ ಮಾಡ್ತಾ ಹೋದರೆ ಲಿವರ್ ಸೆಲ್ ರೀಜನರೇಷನ್ ಅಂತ ಕರಿತೀವಿ, ಅಂದರೆ ಅದು ಲಿವರ್ನ ಕಂಪ್ಲೀಟಾಗಿ ಹೆಲ್ದಿಯಾಗಿ ನಾವು ಮತ್ತೆ ಅದನ್ನು ಕನ್ವರ್ಟ್ ಮಾಡ್ಬೋದು. ಸೊ ಯಾವುದ್ಯಾವುದು ನಿಮ್ಮ ಡಯಟಲ್ಲಿ ಇದನ್ನು ಫಸ್ಟ್ ಆಫ್ ಆಲ್ ಎಲಿಮಿನೇಟ್ ಮಾಡಬೇಕಂತ ನೋಡೋಣ. ಫಸ್ಟ್ ಆಫ್ ಆಲ್ ಧಾನ್ಯಗಳು, ಅಂದರೆ ಎಲ್ಲ ರೀತಿಯ ಗ್ರೇನ್ಸ್, ಏನಂದರೆ ಅಕ್ಕಿ ಆಗಿರ್ಬೋದು, ರಾಗಿ ಆಗಿರ್ಬೋದು, ಜೋಳ ಆಗಿರ್ಬೋದು, ಗೋಧಿ ಆಗಿರ್ಬೋದು, ಇದೆಲ್ಲ ಏನಾಗುತ್ತೆ, ಎಲ್ಲರೂ ದಿನನಿತ್ಯ ಸೇವನೆ ಮಾಡ್ತಾರೆ. ಸೊ ಇದನ್ನು ಫಸ್ಟ್ ಆಫ್ ಆಲ್ ನಾವು ಗ್ರೇನ್ಸ್ನ ಅವಾಯ್ಡ್ ಮಾಡಬೇಕು ಅಂದರೆ ಎಲ್ಲರೂ ಅನ್ಕೊತಾರೆ, ನಾ ಮತ್ತೆ ಏನು ಊಟ ಮಾಡೋದು, ಹೆಂಗೆ ಎನರ್ಜಿ ಬರುತ್ತೆ ಮೈಗೆ ಅಂತ. ಸೊ ಈ ಗ್ರೇನ್ಸ್ ಅನ್ನೋದು ಡೈರೆಕ್ಟಾಗಿ ನಮ್ಮ ಬಾಡಿ ಒಳಗಡೆ ಹೋಗಿ ಲಿವರಲ್ಲಿ ಗ್ಲೂಕೋಸ್ ಆಗಿ ಕನ್ವರ್ಟ್ ಆಗುತ್ತೆ. ಸೊ ಈ ಗ್ಲೂಕೋಸ್ ಹೆಚ್ಚಾದಾಗ ಲಿವರ್ ಇಶ್ಯೂಸ್ ಜಾಸ್ತಿ ಕಾಣಿಸ್ಕೊಳ್ಳುತ್ತೆ. ಸೊ ನೀವು ನೋಡ್ಬೋದು ಇನ್ಸುಲಿನ್ ರೆಸಿಸ್ಟೆನ್ಸ್, ಅಂದರೆ ಡಯಾಬಿಟೀಸ್ ಇರೋರಿಗೆ ಈ ಫ್ಯಾಟಿ ಲಿವರ್ ಚಾನ್ಸಸ್ಸು ಹೆಚ್ಚಾಗಿರುತ್ತೆ. ಯಾಕಂದರೆ ಫಸ್ಟ್ ಆಫ್ ಆಲ್ ನಮ್ಮ ಅವ್ರ ಬಾಡಿಯಲ್ಲಿ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ ಶುಗರ್ ಇರೋರಿಗೆ. ಸೊ ಈ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇದ್ದಾಗ ಲಿವರ್ ಮೇಲೆ ಅದೊಂದು ಲೋಡ್ ಆಗಿ ಕನ್ವರ್ಟ್ ಆಗಿ ಲಿವರಲ್ಲಿ ಫ್ಯಾಟ್ ಡೆಪಾಸಿಷನ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಫಸ್ಟ್ ಆಫ್ ಆಲ್ ನೀವು ಧಾನ್ಯಗಳನ್ನ ಅಟ್ಲೀಸ್ಟ್ ಒಂದು 1-2 ತಿಂಗಳ ಕಾಲ ಕಡಿಮೆ ಕ್ವಾಂಟಿಟಿ ಇಲ್ಲ ಮಾಡ್ರೇಷನಲ್ಲಿ ತಗೊಳ್ಳಿ, ಇಲ್ಲ ಆದರೆ ಒಂದು ಮೀಲ್ ಅಟ್ಲೀಸ್ಟ್ ಪರ್ ಡೇ, ಅಂದರೆ ಒಂದು ಊಟದಲ್ಲಿ ನಮಗೆ ಮಧ್ಯಾಹ್ನ ಹೊತ್ತಲ್ಲಿ ಇಲ್ಲ ಸಂಜೆ ಹೊತ್ತಲ್ಲಿ
ಆದಷ್ಟು ಗ್ರೈನ್ಸ್ನ ಅವಾಯ್ಡ್ ಮಾಡಿ ಬರೀ ಹಸಿ ತರಕಾರಿ ಮತ್ತು ಪ್ರೋಟೀನ್ಸ್ ಅಂದರೆ ನಮಗೆ ಕಾಲುಗಳಲ್ಲಿ ಬರುವಂಥ ಕಾರ್ಬೋಹೈಡ್ರೇಟ್ಸ್ನ ನೀವು ಕನ್ಸ್ಯೂಮ್ ಮಾಡ್ಬೋದು. ಸೊ ಇದನ್ನ ಕಾಂಪ್ಲೆಕ್ಸ್ ಕಾರ್ಬ್ಸ್ ಅಂತ ಕರಿತೀವಿ. ಸೊ ಕಾಂಪ್ಲೆಕ್ಸ್ ಕಾರ್ಬ್ಸ್ ಏನು ಮಾಡುತ್ತೆ, ಅಷ್ಟು ಬೇಗ ಗ್ಲೂಕೋಸ್ನ ರಿಲೀಸ್ ಮಾಡೋದಿಲ್ಲ. ಅಂದರೆ ನಮ್ಮ ಧಾನ್ಯಗಳಾಗಿರ್ಬೋದು ಅದರಲ್ಲಿ ಗ್ಲೂಕೋಸ್ ಕಂಟೆಂಟ್ ಜಾಸ್ತಿ ಇರುತ್ತೆ. ಸಿಂಪಲ್ ಕಾರ್ಬ್ಸ್ ಅದು ಬೇಗ ಡೈಜೆಸ್ಟ್ ಆಗಿ ಬೇಗ ಗ್ಲೂಕೋಸ್ ಫಾರ್ಮ್ ಆಗುತ್ತೆ. ಆದರೆ ನಮ್ಮ ಈ ಕಾಳುಗಳಲ್ಲಿ ಮತ್ತು ತರಕಾರಿಗಳಲ್ಲಿ ಏನಿರುತ್ತೆ ಅದರಲ್ಲಿ ಬರುವಂಥ ಕಾರ್ಬೋಹೈಡ್ರೇಟ್ಸ್ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಅಂತ ಕರಿತೀವಿ. ಅದು ನಮ್ಮ ಡೈಜೆಷನ್ ಪ್ರೊಸೆಸ್ನ ಸ್ಲೋ ಡೌನ್ ಮಾಡುತ್ತೆ, ಪ್ಲಸ್ ಅದ್ರ ಜೊತೆಗೆ ಗ್ಲೂಕೋಸ್ ಫಾರ್ಮೇಷನ್ ತುಂಬ ನಿಧಾನಕ್ಕಾಗುತ್ತೆ. ಸೊ ಸ್ಲೋ ಆಗಿ ರಿಲೀಸ್ ಆಗೋದ್ರಿಂದ ಲಿವರ್ ಹೆಲ್ತ್ ಚೆನ್ನಾಗಿರುತ್ತೆ. ಇನ್ನೊಂದೇನಂದರೆ ಗ್ಲೂಟಥಯೋನ್ ರಿಚ್ ಫುಡ್ಸ್ ಅಂದರೆ ಗಾರ್ಲಿಕ್, ಅಂದರೆ ನಮಗೆ ಹಸಿ ತರಕಾರಿಯಲ್ಲಿ ಫಸ್ಟ್ ಆಫ್ ಆಲ್ ನಮಗೆ ಶುಂಠಿ ಮತ್ತು ಬೆಳ್ಳುಳ್ಳಿಯಲ್ಲಿ ನಮಗೆ ಹೈಯೆಸ್ಟ್ ಅಮೌಂಟ್ ಆಫ್ ಗ್ಲೂಟಥಯೋನ್ ಕಂಟೆಂಟ್ ಇರುತ್ತೆ. ಈ ಗ್ಲೂಟಥಯೋನ್ ಅನ್ನೋದು ಒಂದು ಆ್ಯಂಟಿಆಕ್ಸಿಡೆಂಟ್, ಅದು ನಮ್ಮ ಲಿವರ್ನ ಡೈರೆಕ್ಟಾಗಿ ಆ್ಯಂಟಿಆಕ್ಸಿಡೆಂಟ್ ಇರೋದ್ರಿಂದ ಲಿವರಲ್ಲಿ ಏನಾದರೂ ಡ್ಯಾಮೇಜ್ ಆಗ್ತಾ ಇದ್ದರೆ ಅದನ್ನು ರಿವರ್ಸ್ ಮಾಡುತ್ತೆ ಮತ್ತು ಕರೆಕ್ಟ್ ಮಾಡೋದಕ್ಕೂ ಸಹ ಹೆಲ್ಪ್ ಮಾಡ್ತಾ ಹೋಗುತ್ತೆ. ಸೊ ಈ ಶುಂಠಿ ಮತ್ತು ಬೆಳ್ಳುಳ್ಳಿ ಅದ್ರ ಜೊತೆಗೆ ಈ ಧಾನ್ಯಗಳನ್ನ ಅವಾಯ್ಡ್ ಮಾಡಬೇಕು. ಮೂರನೇ ಸ್ಟೆಪ್ ಏನು ಮಾಡ್ಬೋದು ಅಂದರೆ ಮಿಲ್ಕ್ ಪ್ರಾಡಕ್ಟ್ಸ್ ಅಂದರೆ ಹಾಲು ಮತ್ತು ಹಾಲಿನ ಪ್ರಾಡಕ್ಟ್ಸ್ ಏನೇನಿದೆ ಅದನ್ನು ನೀವು ಆದಷ್ಟು ಕಟ್ಡೌನ್ ಮಾಡಬೇಕು. ಒಂದೇನಂದರೆ ನಮಗೆ ಹಾಲಿನ ಪ್ರಾಡಕ್ಟ್ಸಲ್ಲಿ ನಮಗೆ ಲ್ಯಾಕ್ಟೋಸ್ ಕಂಟೆಂಟ್ ಸಿಗುತ್ತೆ. ಲ್ಯಾಕ್ಟೋಸ್ ಅನ್ನೋದು ಮಿಲ್ಕ್ ಶುಗರ್. ಸೊ ಇದು ಬ್ರೇಕ್ ಡೌನ್ ಆದಾಗ ಗ್ಯಾಲಕ್ಟೋಸ್ ಮತ್ತು ಗ್ಲೂಕೋಸ್ ಫಾರ್ಮ್ ಆಗುತ್ತೆ. ಸೊ ಮತ್ತೆ ಗ್ಲೂಕೋಸ್ ಫಾರ್ಮ್ ಆದಾಗ ಲಿವರ್ ಮೇಲೆ ಲೋಡ್ ಜಾಸ್ತಿ ಆಗ್ತಾ ಹೋಗುತ್ತೆ. ಸೊ ಇದನ್ನೆಲ್ಲ ಮಾಡಿದಾಗ ಒಂದು 3-4 ಮಂತ್ಸ್ ನೀವು ಕಂಟ್ರೋಲ್ ಮಾಡಿ ಸ್ಟ್ರಿಕ್ಟಾಗಿ ಫಾಲೋ ಮಾಡೋದ್ರಿಂದ ನಿಮ್ಮ ಲಿವರ್ ಹೆಲ್ತ್ ಇಂಪ್ರೂವ್ ಆಗುತ್ತೆ. ಮತ್ತು ಅದನ್ನು ಲಿವರ್ ಸೆಲ್ ರೀಜನ್ರೇಷನ್ ಅಂತ ಏನು ಕರಿತೀವಿ ಅದನ್ನು ನೀವು ನಿಮ್ಮ ಕೈಯಲ್ಲೇ ಇದೆ ಅದನ್ನು ಇಂಪ್ರೂವ್ ಮಾಡೋದಕ್ಕೆ. ಸೊ ಅದನ್ನು ಮಾಡ್ತಾ ನಾವು ಹೋಗ್ಬೋದು. ಸೊ ಸ್ಟೇಜ್ 2 ಸ್ಟೇಜ್ 3 ಹೋಗೋವರೆಗೂ ಇದೆಲ್ಲ ನಾವು ಪಾಸಿಬಲ್ ಅಂದರೆ ರಿವರ್ಸ್ ಮಾಡೋ ಚಾನ್ಸಸ್ ಹೆಚ್ಚಾಗಿರುತ್ತೆ. ಸ್ಟೇಜ್ 4 ದಾಟ ಆದಮೇಲೆ ನಿಮಗೆ ಸಿರೋಸಿಸ್ ಅಂದರೆ ಪರ್ಮನೆಂಟ್ ಲಿವರ್ ಡ್ಯಾಮೇಜ್ ಆಗೋದ್ರಿಂದ ಆದಷ್ಟು ಅದನ್ನು ನಾವು ಕಂಟ್ರೋಲ್ ಮಾಡೋದಕ್ಕೆ ತುಂಬಾ ಕಷ್ಟ ಆಗುತ್ತೆ. ಸೊ ಇನ್ನೊಂದೇನಪ್ಪ ಅಂದರೆ ಪಂಪ್ಕಿನ್ ಸೀಡ್ಸಲ್ಲಿ ನಮಗೆ ಅಂದರೆ ಕುಂಬಳಕಾಯಿ ಬೀಜ ಇದನ್ನು ಡ್ರೈ ಮಾಡಿ ತೊಗೊಳೋದ್ರಿಂದ ಅಂದರೆ ಹುರಿದಿಟ್ಟು ಒಂದು ಡಬ್ಬಿಯಲ್ಲಿ ಹಾಕಿಟ್ಕೊಂಡು ದಿನನಿತ್ಯ ಒಂದು ಸ್ಪೂನ್ ಒಂದು ಚಮಚ ಪಂಪ್ಕಿನ್ ಸೀಡ್ಸ್ ತೊಗೊಳೋದ್ರಿಂದ ನಮ್ಮ ಮೈಗೆ ಬೇಕಾಗಿರುವಂಥ ಮೆಗ್ನೀಷಿಯಂ ಮತ್ತು ಜಿಂಕ್ ಕಂಟೆಂಟ್ ಸಿಗುತ್ತೆ. ಸೊ ಈ ಮೆಗ್ನೀಷಿಯಂ ಮತ್ತು ಜಿಂಕ್ ಸಹ ಒನ್ ಆಫ್ ದ ಇಂಪಾರ್ಟೆಂಟ್ ನ್ಯೂಟ್ರಿಯನ್ಸ್ ಅಂತ ಕರಿತೀವಿ ಲಿವರ್ ಹೆಲ್ತ್ಗೆ. ಸೊ ಅದು ಸಹ ಏನು ಮಾಡುತ್ತೆ ನಮ್ಮ ಕೊಲೆಸ್ಟ್ರಾಲ್ ಪ್ಯಾರಾಮೀಟರ್ಸ್ ಆಗಿರ್ಬೋದು ಇಲ್ಲ ಈ LDL ಕೊಲೆಸ್ಟ್ರಾಲ್ ಆಗಿರ್ಬೋದು ಇದನ್ನೆಲ್ಲ ಕಂಟ್ರೋಲ್ ಮಾಡುತ್ತೆ. ಸೊ ನಿಮ್ಮ LDL ಕೊಲೆಸ್ಟ್ರಾಲ್, ಟೋಟಲ್ ಕೊಲೆಸ್ಟ್ರಾಲ್, VLDL ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ಸ್ ಇದೆಲ್ಲ ಕಡಿಮೆ ಇದ್ದಾಗಲೂ ಸಹ ಲಿವರ್ ಮೇಲಿರುವಂಥ ಲೋಡ್ ಏನಿದೆ ಅದು ಕಡಿಮೆ ಆಗುತ್ತೆ. ಸೊ ಫ್ಯಾಟಿ ಲಿವರ್ ಅನ್ನೋದು ಒಂದು ಪರ್ಟಿಕ್ಯುಲರ್ ಫುಡ್ನ ಅವಾಯ್ಡ್ ಮಾಡೋದ್ರಿಂದ ಬರೋವಂಥದ್ದಲ್ಲ, ಬಟ್ ಇಟ್ಸ್ ಅ ಕಾಂಪ್ಲೆಕ್ಸ್ ಪ್ರಾಸೆಸ್. ಅಂದರೆ ನೀವು ಕೊಲೆಸ್ಟ್ರಾಲ್ ಕಡೆ ಗಮನ ಕೊಡಬೇಕು, ನಿಮ್ಮ ಬಾಡಿಯಲ್ಲಿರುವಂಥ ಬ್ಲಡ್ ಶುಗರ್ ಕಡೆ ಗಮನ ಕೊಡಬೇಕು, ಮತ್ತು ನೀವು ತೊಗೊಳ್ತಾ ಇರುವಂಥ ಆಹಾರದಲ್ಲಿ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ಸ್ ಇದೆ ಅಂತ ಗಮನ ಕೊಡಬೇಕು. ಸೊ ಇದೊಂದು ಓವರಾಲ್ ಕ್ಲಸ್ಟರ್ ಆಫ್ ಪ್ರಾಬ್ಲಮ್ಸ್ ಆಗಿರೋದ್ರಿಂದ ನೀವು ಅಟ್ಲೀಸ್ಟ್ ಒಂದು 3 ಮಂತ್ಸ್ ಈ ಥರ ಒಂದು ಸ್ಟ್ರಿಕ್ಟ್ ಡಯಟ್ ಫಾಲೋ ಮಾಡಿದಾಗ ನಿಮ್ಮ ಫ್ಯಾಟಿ ಲಿವರ್ ಕಂಡೀಷನ್ನ ಆದಷ್ಟು ನಾವು ಕಂಟ್ರೋಲ್ಗೆ ತರ್ಬೋದು.